नमस्कार मेरे प्रिय छात्र, मैं हूँ सतीश एन, एसटीजे एचपीएस श्रीगिरे। बच्चे, आज हम हिंदी का 6वीं कक्षा सिक्स स्टैंडर्ड पार्ट नौ। इस पाठ का नाम है यह, ये, वह, वे। यह, ये, वह, वे। पाठ का नाम है यह, ये, वह, वे। बच्चे, हम हर दिन अलग अलग चीज़ों या वस्तुओं को हम देख सकते हैं। उस चीज़ों को हम उसके साथ कैसे बोलचाल करती है या कैसे प्रोनाउंसिएशन या कैसे उच्चारण करते हैं, इसके साथ हम यह पाठ को हम देखते हैं। हम चीज़ों को कैसे उच्चारण करता है उसके बारे में हम इस पाठ में देखते हैं। ओके बच्चे, देखिए यहाँ का अर्थ है यहाँ। यहाँ कन्नड़ में इसको इधु कहते हैं। ಇದನ್ನ ಕನ್ನಡದಲ್ಲಿ ಯಹ ಅನ್ನುವಂತಹ ಒಂದು ಪದವನ್ನು ನಾವು ಇದು ಅಂತ ಹೇಳಿ ಕರಿತೀವಿ. ಅದೇ ರೀತಿಯಲ್ಲಿ ಎ ಎನ್ನುವಂತಹ ಈ ಪದವನ್ನು ನಾವು ಇಬು ಅಂತ ಹೇಳಿ ಕರಿತೀವಿ. ವಹ वहाँ का अर्थ है अदु। उसी तरह उसका बहुवचन रूप है वे। अवु, देखिए बच्चे, इस पाठ का अर्थ है इदु इवु अदु अवु, इदु इवु अदु अवु। इदु इदन्न ಏಕವಾಚಕ ಪದ ಅಂತ ಹೇಳಿ ಕರಿತೀವಿ. ಅಂದರೆ ಒಂದು ವ್ಯಕ್ತಿ, ಒಂದು ವಸ್ತು, ಒಂದನ್ನು ಕುರಿತು ಸಂಬೋಧನೆ ಮಾಡತಕ್ಕಂತಹ ಪದವನ್ನು ನಾವು ಸಿಂಗ್ಯುಲರ್ ನಂಬರ್ ಏಕವಚನ ಕಹತೆ ಹೈ. ಉಸಿ ತರಹ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿಗೆ ಇರ್ತಕ್ಕಂತಹ ವಸ್ತುಗಳನ್ನು ಸೂಚಿಸುವುದಕ್ಕೆ ನಾವು ವೆ, ಎ ಎನ್ನುವಂತಹ ಈ ಪದಗಳನ್ನು ಬಳಸ್ತೇವೆ. ಎ, ವೆ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿಗೆ ಇರ್ತಕ್ಕಂತಹ ವ್ಯಕ್ತಿ, ಪ್ರಾಣಿ, ಸ್ಥಳದ ಸೂಚಕಗಳನ್ನು ಸೂಚಿಸಲು ನಾವು ಎ ಅವರು ವೆ ಎಂಬಂತಹ ಒಂದು ಪದಗಳನ್ನು ನಾವು ಬಳಸ್ತೀವಿ. ನಿಮಗೆ ಗೊತ್ತಿರಬಹುದು ಈ ಪಾಠದಲ್ಲಿ ಬರ್ತಕ್ಕಂಥ ಅಂಶಗಳು ಏನು ಅಂತ ಹೇಳಿ ಗಮನಿಸೋಣ. ಮೊದಲನೇದಾಗಿ ಯಹ ಕಲಂ ಹೈನ್, ಎ ಕಲಾಮೆ ಹೈನ್. ವ ಯಹ ಪುಸ್ತಕ ಹೈನ್, ಎ ಪುಸ್ತಕೆ ಹೈನ್. ಯಹ ಸಂತರ ಹೈನ್, ಎ ಸಂತರೆ ಹೈನ್. ವಹ ತಿತಲಿ ಹೈ, ವೆ ತಿತಲಿಯಾ ಹೈ. ವಹ ಫಲ್ ಹೈ, ವೆ ಫಲ್ ಹೈ.
वह फूल है, वे फूल है। यह कलम है, इसका अर्थ है इदु पेन्नु आगिदे, कलम कलम का अर्थ है लेखनी। और एक पद है पेन्नु। ಇದು ಏನಾಗಿದೆ? ಇದು ಪೆನ್ನು ಆಗಿದೆ. ನೋಡಿ, ಫಾರ್ ಎಕ್ಸಾಂಪಲ್ ಒಂದನ್ನು ನಾನು ವಿವರಣೆಯೊಂದಿಗೆ ತೋರಿಸುತ್ತೇನೆ. ಲೇಖನಿ ಈ ಒಂದು ಪದವನ್ನು ನಾವು ಗಮನಿಸಿದರೆ ಆ ಒಂದು ಪದದಲ್ಲಿ ಹೇಗೆ ಆ ವಾಕ್ಯವನ್ನು ನಾವು ಉತ್ಪತ್ತಿ ಮಾಡಬಹುದು ಅಲ್ವಾ? ಯಹ ಯಹ ಕಲಂ ಹೈ, यह कलम है, ओके, इदु पेन्नु अथवा इदु लेखनी। ಹಾಗೇನೆ ಮತ್ತೊಂದು ಬಹುವಚನ ರೂಪದಲ್ಲಿ ನೋಡೋದಾದ್ರೆ ಎ ಕಲಮೆ ಹಾಯ್, ಇವು ಪೆನ್ನುಗಳು, ಬಹುವಚನ ಪದ ಇವು. ಇವು ಏನು? ಪೆನ್ನುಗಳು, ಪೆನ್ನು ಅಥವಾ ಲೇಖನಿಗಳು, ಲೇಖನಿಗಳು ಬಹುವಚನ ಸೂತ್ರದಲ್ಲಿ ಆಗಿರುವ ಕಾರಣ, ಆಗಿರುವ ಕಾರಣ ಏನಾಗುತ್ತೆ? ಲೇಖನಿಗಳು ಗಡು ಅನ್ನೋ ಆ ಒಂದು ಶಬ್ದ ಅಲ್ಲಿ ಸೇರ್ಕೊಳ್ಳುತ್ತೆ. ಹಾಗೆ ವಹ ಕಲಂ ಹೈ, ವಹ ಕಲಂ ಹೈ, ಅದು ಪೆನ್ನು ಅಥವಾ ಅದು ಲೇಖನಿ. ಇದರ ಬಹುವಚನ ಸೂಚಕವಾಗಿ ನಾವು ಯಾವುದನ್ನು ತಗೊಳ್ತೀವಿ? ಇಲ್ಲಿ ಇರತಕ್ಕಂತಹ ಈ ವೇ ಪದವನ್ನು ನಾವು ತೆಗೆದುಕೊಳ್ತೇವೆ. ವೇ ಕಲಾಮೆ, ಕಲಾಮೆ ಹಾಯ್, वे वे का मतलब ಏನಿದೆ? ಹಬ್ಬು ಏನಾಗಿದವೆ? ಹಬ್ಬು ಲೇಖನಿಗಳು, ಹಬ್ಬು ಲೇಖನಿಗಳು. ನೋಡಿ ಮಕ್ಕಳ, ಇದರಲ್ಲಿ ನಾವು ಯಹ ಇದು, ಏ ಇವು, ವಹ ಅದು, ವೇ ಅವು. ಈ ಮೊದಲ ಪದಗಳು ಇಲ್ಲಿ ಇರ್ತಕ್ಕಂಥ ಮೊದಲ ಪದಗಳು, ಕನ್ನಡದ ಮೊದಲ ಪದಗಳನ್ನು ಏನು ಮಾಡ್ತವೆ? ಇಂಡಿಕೇಟ್ ಮಾಡ್ತವೆ, ಸೂಚಿಸುತ್ತವೆ ಅಲ್ವಾ? ಇಲ್ಲಿ ನೋಡಿ, ಕಲಂ ಕಲಂ ಯಹ ದೋನೋ ಏಕಿ ಪದ ಹೈ, ಕಲಂ ಪೆನ್ನು ಅಥವಾ ಲೇಖನಿ. ಯಹ ಇಸ್ಮೆ ವಹ ಹೈ, ಇಸ್ ವಾಕ್ಯ ಮೇ ಯಹ ಹೈ, ಇಸ್ ವಾಕ್ಯ ಮೇ ವಹ ಹೈ. ಯಹ ಕಲಂ ಹೈ, ವಹ ಕಲಂ ಹೈ, ಯಹ ಇದು ಪೆನ್ನು, ಅದು ಪೆನ್ನು. ಏ ಕಲಾಮೆ ಹೈ, ನೋಡ್ರಿ ಇಲ್ಲಿ ಏ ಇದೆ, ಯಹ ಬದಲಿಗೆ ಏನು ಬಂದಿದೆ? ಏ ಬಂದಿದೆ. ಇಲ್ಲಿ ಕಲಾಮೆ ಇದೆ, ಕಲಾಮೆ ಏನಾಗಿದೆ, ಏನಾಗುತ್ತೆ? ಪೆನ್ನುಗಳು, ಪೆನ್ನುಗಳು ಎಂಬಂತಹ ಒಂದು ಸೂಚಕ ಆಗುತ್ತೆ ನೋಡಿ. ಕಲಾಮೆ ಪೆನ್ನುಗಳು. ವೇ ಕಲಾಮೆ ಹಾಯ್, ಅವು ಪೆನ್ನುಗಳು ಅಥವಾ ಅವು ಲೇಖನಿಗಳು. ವೇ ಅವು, ಏ ಇವು, ಕಲಾಮೆ ಕಲಾಮೆ ಪೆನ್ನುಗಳು.
ಗುರುಗಳು ಅಥವಾ ಲೇಖನಿಗಳು ಹೈ 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 ಮೇಲೆ ಬಿಂದು ಬರುತ್ತೆ ಯಾವುದೇ ಬಹುವಚನ ಸೂಚಕದಲ್ಲಿ ಆ ವಾಕ್ಯದ ಕೊನೆಯಲ್ಲಿ ಹೈ ಮೇಲೆ ಬಿಂದು ಇದೆ ಅಂತ ಹೇಳಿ ನಾವು ಭಾವಿಸಿದ್ವಿ ಅಂತಂದರೆ ಆ ಬಿಂದು ಏನನ್ನು ಸೂಚಿಸುತ್ತೆ ಬಹುವಚನ ಶಬ್ದವನ್ನು ಸೂಚಿಸುತ್ತೆ ಹಾಂ ಓಕೆ ಮಕ್ಕಳ ಇಲ್ಲಿ ನೋಡಿ ನಾನು ನಿಮಗೆ ಫಾರ್ ಎಕ್ಸಾಂಪಲ್ ಅನ್ನು ನೀವು ಇದನ್ನು ಈ ಟೇಬಲನ್ನು ನೋಡ್ತಾ ಇದ್ದೀರಾ ನಿಮಗೆ ಎಲ್ಲರಿಗೂ ಕೂಡ ಈಗ ಈ ಟೇಬಲ್ ಕಾಣಿಸ್ತಾ ಇದೆ ಈಗ ನಾವು ಈ ಪೆನ್ನನ್ನು ಕುರಿತು ಹೇಳೋದಾದರೆ ಯಹ ಕಲಂ ಹೈ ಯಹ ಕಲಂ ಹೈ ಏನಂತ ಹೇಳಿ ಕರಿತೀವಿ ಇದು ಪೆನ್ನು ಅಥವಾ ಇದು ಲೇಖನಿ ಇದು ಲೇಖನಿ ಅಲ್ವಾ ಈಗ ಇಲ್ಲಿ ನೋಡಿ ಇಲ್ಲಿ ಪೆನ್ನನ್ನು ಇಟ್ಟಿದ್ದೀನಿ ಈಗ ನಾನು ಅದನ್ನು ಹೇಳೋದಾದರೆ ವಹ ಕಲಂ ಹೈ ವಹ ಕಲಂ ಹೈ ಅದು ಪೆನ್ನು ಬಹುವಚನ ರೂಪದಲ್ಲಿ ನಾವು ನೋಡೋದಾದರೆ ಎ ಕಲಾಮೆ ಹೈಂ ಎ ಕಲಾಮೆ ಹೈಂ ಇವುಗಳು ಪೆನ್ನುಗಳು ಇವು ಪೆನ್ನುಗಳು ಯಾಕೆ ನನ್ನ ಹತ್ತಿರದಲ್ಲಿವೆ ಹಾಗಾಗಿ ಇವು ಅಂತ ಹೇಳಿ ನಾವು ಅವನ್ನು ಸಂಬೋಧನೆ ಮಾಡಬೇಕಾಗುತ್ತೆ ಅಲ್ವಾ ಮಕ್ಕಳೇ ಹಾಗೆ ನಮ್ಮಿಂದ ದೂರ ಇರ್ತಕ್ಕಂಥ ವಸ್ತುಗಳು ಉದಾಹರಣೆ ಇಲ್ಲಿ ಇದ್ದಾಗ ಈ ಪೆನ್ನುಗಳು ಇಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾವು ಅವುಗಳನ್ನು ಹೇಗೆ ಕರಿಬೇಕು ವೇ ಕಲಾಮೆ ಹೈ ವೇ ಕಲಾಮೆ ಹೈ ಅಂದರೆ ಅವು ಪೆನ್ನುಗಳು ನಮ್ಮಿಂದ ದೂರ ಇರ್ತಕ್ಕಂಥ ವಸ್ತುಗಳು ಅವು ಹತ್ತಿರ ಇದ್ದಾಗ ಎ ದೂರ ಇದ್ದಾಗ ವೇ ನೋಡಿ ಈಗ ಎ ಕಲಾಮೆ ಹೈ ವೇ ಕಲಾಮೆ ಹೈ ಉಸಿ ತರಹ ಕಿತಾಬ್ ಯಹ ಪುಸ್ತಕ್ ಹೈ ಯಹ ಪುಸ್ತಕ್ ಹೈ ಇದು ಪುಸ್ತಕ ಈಗ ನೋಡಿ ವಹ ಪುಸ್ತಕ್ ಹೈ ವಹ ಪುಸ್ತಕ್ ಹೈ ಅದು ಪುಸ್ತಕ ಇಲ್ಲಿ ಎರಡು ಪುಸ್ತಕಗಳು ಇವೆ ಅಲ್ವಾ ಈಗ ಎ ಕಿತಾಬೆ ಹೈ ಎ ಕಿತಾಬೆ ಹೈ ಅವರು ನಮ್ಮಿಂದ ದೂರ ಇರ್ತಕ್ಕಂಥ ಸಂದರ್ಭದಲ್ಲಿ ಇವುಗಳನ್ನು ಏನಂತ ಹೇಳಿ ಕರಿತೀವಿ ವೇ ಪುಸ್ತಕೆ ಹೈಂ ವೇ ಪುಸ್ತಕೆ ಹೈಂ ಅವುಗಳು ಪುಸ್ತಕಗಳು ನಮ್ಮ ಹತ್ತಿರದಲ್ಲಿದ್ದಾಗ ಏ ಕಿತಾಬೆ ಹೈಂ ಇವುಗಳು ಪುಸ್ತಕಗಳು ವೇ ಕಿತಾಬೆ ಹೈಂ ಅವುಗಳು ಪುಸ್ತಕಗಳು ಹಾಗೆ ಯಹ ಸಂತರ ಹೈಂ ಯಹ ಸಂತರ ಹೈಂ ಇದು ಕಿತ್ತಳೆ ಏ ಸಂತರೆ ಹೈಂ ಏ ಸಂತರೆ ಹೈಂ ಇವುಗಳು ಕಿತ್ತಳೆ ಹಣ್ಣುಗಳು ವಹ ಶಬ್ದ ಉಪಯೋಗಿಸಿ ಹೇಳೋದಾದರೆ ವಹ ಸಂತರ ಹೈಂ ಅಲ್ಲಿ ಎಲ್ಲ ದೂರದಲ್ಲಿರುತ್ತೆ ಕಿತ್ತಳೆ ಹಣ್ಣು ಆಗ ವಹ ಸಂತರ ಹೈ ಅದು ಕಿತ್ತಳೆ ದೂರದಲ್ಲಿ ತುಂಬ ಕಿತ್ತಳೆ ಹಣ್ಣುಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ವೇ ಸಂತರೆ ಹೈಂ ವೇ ಸಂತರೆ ಹೈಂ ಅಲ್ಲಿ ಅವು ಕಿತ್ತಳೆ ಹಣ್ಣುಗಳು ಉಸಿ ತರಹ ವಹ ತಿತಲಿ ಹೈ ಅದು ಚಿಟ್ಟೆ ವೇ ತಿತಲಿಯ ಹೈ ಅವುಗಳು ಚಿಟ್ಟೆಗಳು ವಹ ಫಲ್ ಹೈ ಅದು ಹಣ್ಣು
वे फल खाएं अवुगळु हण्णुगळु इल्ली फल एंबंत ओंदु पद एनिदे ಏಕವಚನದಲ್ಲೂ ಫಲ್ ಅಂತಲೇ ಇರುತ್ತೆ ಬಹುವಚನದಲ್ಲೂ ಕೂಡ ನಾವು ಫಲ್ ಅಂತಲೇ ನೋಡಬೇಕಾಗುತ್ತೆ ಓಕೆ ಮಕ್ಕಳ ಹಾಗೆ ವಹ ಫೂಲ್ ಹೈ ವಹ ಫೂಲ್ ಹೈ ವೆ ಫೂಲ್ ಹೈ ದೇಖಿಯೇ ಈಗ ನನ್ನ ಕೈಯಲ್ಲಿದೆ ಇದು ಯಹ ಫೂಲ್ ಹೈ ಯಹ फूल है यह इदु वो यह फूल है ನನ್ನಿಂದ ದೂರ ಇರತಕ್ಕಂತ ಸಂದರ್ಭದಲ್ಲಿ ಇಲ್ಲಿದ್ದಾಗ ಸಂದರ್ಭದಲ್ಲಿ ವಹ ಫೂಲ್ है ಅದು ವೋ ನಮ್ಮ ಬಡಿ ಇದ್ದಾಗ ಯಹ ಫೂಲ್ है ನಮ್ಮಿಂದ ದೂರ ಆ ವಸ್ತು ಇದ್ದಾಗ ವಹ ಫೂಲ್ है ಔ ಬಹುವಚನದಲ್ಲಿ ಆ ಹೂಗಳನ್ನು ನೋಡೋದಾದರೆ ನೋಡಿ ಮಕ್ಕಳ ಈಗ ಈ ಹೂಗಳು ಏನಾಗಿದ್ದಾವೆ ನಮ್ಮ ಬಳಿಯಲ್ಲಿ ಇವೆ ಈ ಹೂಗಳು ಏನಿದ್ದಾವೆ ನಮ್ಮ ಬಳಿಯಲ್ಲಿನೇ ಇವೆ ಅಲ್ವಾ ಈಗ ಇವನನ್ನು ನಾವು ಹೇಗೆ ಹೇಳಬೇಕು ಎ ಫೂಲ್ ಹೈಮ್ ಎ ಫೂಲ್ ಹೈಮ್ ಇವು ಹೂವುಗಳು ಅವು ನಮ್ಮಿಂದ ದೂರ ಇರತಕ್ಕಂಥ ಸಂದರ್ಭದಲ್ಲಿ ಹೀಗೆ ನಮ್ಮಿಂದ ದೂರ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಏನು ಹೇಳ್ತೀವಿ ಈಗ ಅವು ನನ್ನನ್ನು ಬಿಟ್ಟು ಸ್ವಲ್ಪ ದೂರದಲ್ಲೇ ಇದ್ದಾವಲ್ವಾ ಹೀಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವು ಹೂವುಗಳು ಅಂತ ನಾವು ಹೇಳಬೇಕು ಹೇಗೆ ವಿಚಾರ ಮಾಡಿ ಹೇಳ್ತೀವಿ ಅದನ್ನು ಹಿಂದಿಯಲ್ಲಿ ವೇ ಫೂಲ್ ಹೈಮ್ ವೇ ಫೂಲ್ ಹೈಮ್ ಅವು ಹೂವುಗಳು ನಮ್ಮ ಬಳಿಯಲ್ಲಿ ಇದ್ದಾಗ ये ये फूल हाइम हिवु हुवुगळु नम्मिंद दूर इरतक्क संदर्भदल्लि वे फूल हाइम अवु हुवुगळु एकवचनदल्लि नोडोदाद्रे यह फूल है इदु हूवु वह फूल है अदु हूवु ई रीतियागि नावु पदगळन्नु नोड्ता होग्तीवि इदे रीतियल्लि उदाहरणेगळन्नु नावु कोडोदाद्रे इल्लि नोडि ಎಲೆ ಎಲೆಗೆ ನಾವೇನಂತ ಹೇಳಿ ಕರಿತೀವಿ ಪತ್ತ ಅಂತ ಹೇಳಿ ಕರಿತೀವಿ ಯಹ ಪತ್ತ ಹೈ ಇದು ಎಲೆ ಅಲ್ವಾ ಯಹ ಪತ್ತ ಹೈ ಇಲ್ಲಿ ಇಟ್ಟಂತಹ ಸಂದರ್ಭದಲ್ಲಿ ಏನಾಗುತ್ತೆ ಈಗ ಇಲ್ಲಿ ಎಲೆಯನ್ನು ನಾವು ಇಲ್ಲಿಟ್ಟಿದ್ದೀವಿ ಈಗ ನಮ್ಮಿಂದ ದೂರ ಇದೆ ಆ ವಸ್ತು ಆಗ ವಹ ಪತ್ತ ಹೈ ಅದು ಎಲೆ यह पत्ता है वह पत्ता है बहुवचन ना नोड़े ये पत्ते हैं ये पत्ते हैं इल्ली एरडु अथवा एरडक्किंत हेच्चिगे इरतक्कंतह एलेगळिदवल्वा हागागि इवुगळन्नु ये इवु पत्ते बहुवचनदल्लि पत्ते एलेगळु इवुगळु एलेगळु ಅಂತ ಹೇಳಿ ನೋಡ್ತೀವಿ ನಮ್ಮಿಂದ ದೂರ ಇದ್ದಂಥ ಸಂದರ್ಭದಲ್ಲಿ ಏನಂತ ಕರಿತೀವಿ ಇವುಗಳನ್ನು ವೇ ಪತ್ತೆ ಹೈಮ್ ಅವುಗಳು ಎಲೆಗಳು ಅಂತ ಹೇಳಿ ಕರಿತೀವಿ ಹಾಗೆಯೇ ಬೇರೆದಲ್ಲಿ ಬೇರೆ ವಸ್ತುಗಳನ್ನು ಕುರಿತು ನೋಡೋದಾದರೆ ಇಲ್ಲಿ ನೋಡಿ ಇದು ಏನಿದು ಕಲ್ಲು ಕಲ್ಲನ್ನು ನಾವು ಹಿಂದಿಯಲ್ಲಿ ಏನಂತ ಹೇಳಿ ಕರಿತೀವಿ ಪತ್ತರ್ ಯಹ ಪತ್ತರ್ ಹೈ ಇದು ಕಲ್ಲಾಗಿದೆ ಅಥವಾ ಇದು ಕಲ್ಲು ನಮ್ಮಿಂದ ದೂರ ಇದ್ದಂಥ ಸಂದರ್ಭದಲ್ಲಿ ಏನಂತ ಹೇಳಿ ಕರಿತೀವಿ ನಮ್ಮಿಂದ ದೂರ ಇರ್ತಕ್ಕಂಥ ಸಂದರ್ಭದಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ವ ನಿಮಗೆ ನಮ್ಮಿಂದ ದೂರ ಇದೆ ವಸ್ತು ಆಗ ವಹ ಪತ್ತರ್ ಹೈ ಅದು ಕಲ್ಲು ನಮ್ಮ ಬಳಿಯಲ್ಲಿದ್ದಾಗ ಯಹ ಪತ್ತರ್ ಹೈ ನಮ್ಮಿಂದ ದೂರ ಇದ್ದಾಗ ವಹ ಪತ್ತರ್ ಹೈ ಬಹುವಚನದಲ್ಲಿ ನೋಡೋದಾದರೆ ये पत्तर हाइम ये पत्तर हाइम इवुगळु कल्लुगळु एनिवु कल्लुगळु अल्वा नम्मिंद दूर इद्दंत संदर्भदल्लि इवुगळन्नु हेगे करितीवि इदु इवु नम्मिंद दूर इदवल्वा
ಹಾಗಾಗಿ ಇವುಗಳನ್ನು ನಾವು ಏನಂತ ಹೇಳಿ ಕರಿತೀವಿ ನೋಡಿ, ನಮ್ಮ ವಸ್ತುಗಳು ನಮ್ಮಿಂದ ದೂರ ಇದ್ದರೆ ಅವುಗಳನ್ನು ಅದು ಹವು ಅಂತ ಹೇಳಿ ಕರಿತೀವಿ. ನಮಗೆ ಹತ್ತಿರದಲ್ಲಿರ್ತಕ್ಕಂಥ ವಸ್ತುಗಳನ್ನು ಇದು ಇವು ಅಂತ ಹೇಳಿ ಕರಿತೀವಿ ಅಲ್ವಾ. ಈಗ ಅವು ಈಗ ಏನಂತ ಹೇಳಬೇಕು ನಾವು, ಅವು ಕಲ್ಲುಗಳು ಅಂತ ಹೇಳಬೇಕಲ್ವಾ. ಅವು ಈಗ ಅವು ಅನ್ನೋದಕ್ಕೆ ಏನಂತ ಹೇಳಿ ಕರಿಬೇಕು ನಾವು ಹೇಳಿ, ಅವು ಎಸ್ ವೇ ಇದೆ ಅಲ್ವಾ, ವೇ ಅಂತ ಹೇಳಿ ಕರಿಬೇಕು. ಪತ್ತರ್ಗೆ ಏನಂತ ಹೇಳಿ ಕರಿತೀವಿ, ಕಲ್ಲಿಗೆ ಪತ್ತರ್ ಅಂತ ಹೇಳಿ ಕರಿತೀವಿ ಅಲ್ವಾ. ಎಸ್ ವೇ ಪತ್ತರ್ ಹೈನ್, ಹೈನ್ ಮೇಲೆ ಬಿಂದು ಬರಬೇಕು ಅಂತ ಹೇಳಿದ್ವಿ ಹೇಳಿದೀವಲ್ವಾ. ಬಹುವಚನ ಸೂಚಕ ಮೊದಲು ಯಾವುದು ಬರಬೇಕು, ವೇ ಪತ್ತರ್, ಅಲ್ಲಿ ಬಹುವಚನದಲ್ಲೂ ಕೂಡ ಪತ್ತರ್ ಅಂತಲೇ ನಾವು ಬಳಸ್ತೀವಿ. ಪತ್ತರ್ ಹೈನ್ ಇದೆ, ವೇ ಪತ್ತರ್ ಹೈನ್, ಅವುಗಳು ಕಲ್ಲುಗಳು ನಮ್ಮ ಬಳಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಏ ಪತ್ತರ್ ಹೈಮ್, ಇವುಗಳು ಕಲ್ಲುಗಳು. ಹಾಗೆ ಮತ್ತೊಂದು ಉದಾಹರಣೆ ಏನು ನಾವು ನೋಡೋದಾದರೆ, ಇದು ಯಹ ದಂಡ ಹೈ, ಇದು ಕೋಲು. ನಮ್ಮಿಂದ ಇದು ದೂರ ಇದೆ ಈಗ ವಸ್ತು ಅಲ್ವಾ, ನೋಡಿ ಸಾಕಷ್ಟು ದೂರನೇ ಇಟ್ಟಿದ್ದೀವಿ. ಈಗ ಅದು ಅಂತ ಹೇಳಿ ಹೇಳಬೇಕು. ಹಾಗಾಗಿ ವಹ ದಂಡ ಹೈ, ಅದು ಕೋಲು ನಮ್ಮಲ್ಲಿ ಇಟ್ಕೊಂಡಾಗ ಯಹ ದಂಡ ಹೈ, ದೂರದಲ್ಲಿದ್ದಾಗ ವಹ ದಂಡ ಹೈ, ಅದು ಕೋಲು. ಬಹುವಚನದಲ್ಲಿ ನಾವು ನೋಡೋದಾದರೆ ನೋಡಿ, ಏ ದಂಡೆ ಹೈಮ್, ಹೇ ದಂಡೆ ಹೈಮ್, ಇವುಗಳು ಕೋಲುಗಳು. ನಾವು ದೂರದಲ್ಲಿದ್ದಂಥ ಸಂದರ್ಭದಲ್ಲಿ ಹೇಳೋದಾದರೆ ವೇ ದಂಡೆ ಹೈಮ್, ಅವು ಕೋಲುಗಳು. ಸಿಂಗ್ಯುಲರ್ ಆಗಿ ತಗೊಂಡಾಗ ಯಹ ದಂಡ ಹೈ, ವಹ ದಂಡ ಹೈ, ದೂರದಲ್ಲಿದ್ದಾಗ. ಬಹುವಚನದಲ್ಲಿ ನೋಡೋದಾದರೆ ಏ ದಂಡೆ ಹೈ, ದೂರದಲ್ಲಿದ್ದಾಗ ವೇ ದಂಡೆ ಹೈ. ಈ ಪಾಠದ ಬಗ್ಗೆ ನಿಮಗೇನಾದರೂ ಕನ್ಫ್ಯೂಷನ್ಸ್ ಇತ್ತು ಅಂದರೆ ನನಗೆ ತಿಳಿಸಿ, ಈ ಪಾಠ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸಿದ್ದೇನೆ. ಮಕ್ಕಳೇ ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ಯಹ ಇದು, ಏ ಇವು, ಯಹ ವಹ ಏಕವಚನಕ ಸೂಚಕ ಹೈ, ಔರ್ ಏ ವೇ ಇಂದೋನು ಬಹುವಚಕ ಸೂಚಕ ಪದ ಹೈ. ಓಕೆ ಬಚ್ಚ, ಥ್ಯಾಂಕ್ ಯು.